गदग जिले नरगुंद पट्टण रैत सेना कर्नाटक वतियिंद वीरेश सोबरदमठ राज्याध्यक्षरु रैत सेना कर्नाटक इवर नेतृत्वदल्लि कळसा बंडूरी महदायी नदी जोड़ने कामगारी चालनेगे ओत्तायिसि रैतरु बेळेदंतह बेळेगळिगे शाश्वत बेले निगदिगे ओत्तायिसि नीरावरी इलाखेयल्लि नडेद भ्रष्टाचारद तनिखे कैगोळ्ळुव बग्गे राज्यपालरिगे मुख्यमंत्रिगळिगे मनवि सल्लिसि गडुवु नीडिदरू कूड यावुदे क्रम कैगोळ्ळदे इद्द ಕಾರಣದಿಂದ ರೈತರ ಸಭೆಯನ್ನು ನಡೆಸಿ ಈ ಕೆಳಕಂಡಂತೆ ನಿರ್ಣಯವನ್ನು ಮಾಡಿದರು. 2022 ಜೂನ್ 21 ರಂದು 11 ತಾಲೂಕು ಹಾಗೂ 4 ಜಿಲ್ಲೆಯ ರೈತ ಮುಖಂಡರು ಸೇರಿ ಧಾರವಾಡದ ಆರ್.ಎನ್. ಶೆಟ್ಟಿ ಕ್ರೀಡಾಂಗಣದಿಂದ ಸುಮಾರು 1000ಕ್ಕೂ ಹೆಚ್ಚು ಜನ ರೈತರು ಸೇರಿ ಪಾದಯಾತ್ರೆ ಮೂಲಕ ಧಾರವಾಡ ರೈಲು ನಿಲ್ದಾಣಕ್ಕೆ ತೆರಳುವ ನಿರ್ಣಯ ಮಾಡಿದ್ದಾರೆ. ಧಾರವಾಡದಿಂದ ರೈಲು ಮೂಲಕ ಬೆಂಗಳೂರಿಗೆ ತೆರಳುವುದು. 22/6/2022 ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ತಲುಪಿದ ನಂತರ ಬೆಂಗಳೂರಿನ ರೈಲು ನಿಲ್ದಾಣದಿಂದ ಪಾದಯಾತ್ರೆಯ ಮೂಲಕ ಬೆಂಗಳೂರಿನ ಮುಖ್ಯ ನೀರಾವರಿ ಕಚೇರಿಗೆ ತೆರಳಿ ಅಲ್ಲಿ ಭ್ರಷ್ಟಾಚಾರದ ಬಗ್ಗೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳುವ ಬಗ್ಗೆ ನಿರ್ಣಯವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಾದಾಮಿ, ಸೌದತ್ತಿ, ರಾಮದುರ್ಗ, ಅಬ್ಬಿಗೇರಿ, ಬ್ಯಾಹಟ್ಟಿ, ಕಿರೇಸೂರ್, ಸುಳ್ಳ, ಚಿಕ್ಕನರಗುಂದ ಹಾಗೂ ನರಗುಂದ ತಾಲೂಕು ಮಹಿಳೆಯರು ಪ್ರಮುಖರಾದ ಗುರು, ವೆಂಕನಗೌಡ, ನಿರ್ಮಲಾ, ಶಿವಪ್ಪ, ಪಂಚಪ್ಪ, ಗಿರಿಯಪ್ಪ, ವೀರಬಸಪ್ಪ, ಎಸ್ಪಿ ಜೋಗಣ್ಣವರ್, ಶೈಲಾ, ಪರಶುರಾಮ್ ಮುಂತಾದವರು ಉಪಸ್ಥಿತರಿದ್ದರು. ಕಪ್ಪು ಚುಕ್ಕಿ ಕೂಡಿಸಿಕೊಳ್ಳದೆ ಎಷ್ಟೇ ನನಗ ಸ್ವಾರ್ಥವನ್ನ ಹೆಚ್ಚಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅದನ್ನ ಕಿತ್ತು ಹೋಗೋದು ಸಮಾಜಕ್ಕಾಗಿ ಉಸಿರನ್ನ ಇಡ್ತೀನಿ ಅನ್ನುವಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಎಲ್ಲೂ ಕೂಡ ನನಗೆ ಯಾವ ಕಾಂಪ್ರಮೈಸ್ ಬೇಕಾಗಿಲ್ಲ. ನಮ್ದು ಉದ್ದೇಶ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಹಂಗೇನಿಲ್ಲ. ರೈತರಿಗೆ ಏನು ನಾವು ಕನಸಿನೊಳಗೆ ಇಟ್ಕೊಂಡಿದ್ವಿ ಅದನ್ನ ಮನಸ್ಸಿನೊಳಗೆ ಇಟ್ಕೊಂಡಿದ್ವಿ ಅದನ್ನ ನನಸು ಮಾಡುವವರೆಗಿನೂ ಕೂಡ ನಮ್ಮ ಹೋರಾಟ ನಿರಂತರ ಇರ್ತಾ ಇದೆ ಅಂತ ಈ ಸಂದರ್ಭ ಹೇಳಿ ಇಲ್ಲೆಲ್ಲ ಬಂದಂತ ತಾಯಂದರಿಗೆ 4 ಜಿಲ್ಲಾ 11 ತಾಲೂಕಿನ ಎಲ್ಲ ರೈತ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ತಮಗೆ ಭಕ್ತಿಯಿಂದ ಕೇಳಿಕೊಳ್ತೀನಿ. ನೀವೆಲ್ಲರೂ ವೇದಿಕೆ ಮೇಲೆ ಇರುವಂತ ಪದಾಧಿಕಾರಿಗಳನ್ನು ಬಿಟ್ಟು ಎಲ್ಲರೂ ಕೂಡ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಬರಬೇಕು ಅನ್ನುವಂತದ್ದು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆ ಹೋರಾಟಕ್ಕೆ ಕುಂತಾಗ ಬಹಳ ಸಮಸ್ಯೆಗಳಾಗ್ತವೆ, ಆ ಸಮಸ್ಯೆಗಳನ್ನ ನೀವು ಸಾಲ್ವ್ ಮಾಡಬೇಕು. ಯಾಕಂದ್ರೆ ನಾವು 20-30 ವಿಚಾರ ಇಟ್ಕೊಂಡು ಇವತ್ತು ಸಾವಿರಾರು ಗಂಟೆ ಕಟ್ಕೊಂಡು ಹೊಂಟೇನೋ ಭ್ರಷ್ಟಾಚಾರ ಮಾಡಿದ್ದು ಲೀಗಲ್ ಆಗಿ ಅವನ್ನೆಲ್ಲವನ್ನ ನಾವು ತೋರಿಸ್ಬೇಕಾದ ಸಮಯ ಬೇಕಾಕೈತಿ. ಅವಾಗ ನೀವೆಲ್ಲರೂ ಹಿರಿಯರಲ್ಲಿ ಇದ್ಕೊಂಡು ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡೋಣ. ಪೊಲೀಸರು ಇರುತ್ತಲ್ಲ, ರಾಜಕಾರಣಿಗಳು ಇರುತ್ತಲ್ಲ, ಇನ್ನೊಂದು ವ್ಯವಸ್ಥೆಯ ಬಗ್ಗೆ ಅಲ್ಲ,